ಹಲೋ, ಹಾ ಹೇಳಮ್ಮ. ಏನಂದ್ರೆ ಚೆನ್ನಾಗಿದ್ದೀರಾ? ಹಾ ನಾನು ಚೆನ್ನಾಗಿದ್ದೀನಿ, ನೀನು ಹೆಂಗಿದ್ಯಾ? ನಾನು ಚೆನ್ನಾಗಿದ್ದೀನ್ರಿ. ಆಮೇಲೆ ಹುಡುಗ ಕಾಲ್ ಮಾಡ್ದ? 2 ದಿವಸ ಆಗ್ತಾ ಇದೆ ರೀ ಕಾಲ್ ಮಾಡಿ. ಸರ್ ಓದೋದ್ರಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ ಅಂತ ಕಾಣತ್ತೆ. ನನ್ನ ಹತ್ರ ಮಾತಾಡಕ್ಕೆಲ್ಲ ಸರಿಗೆ ಟೈಮ್ ಇರುತ್ತಾ? ಅದು ಕರೆಕ್ಟೆ. ನೈಟ್ ಏನು ಊಟ ಮಾಡ್ದೆ? ಇಡ್ಲಿ ತಿಂದೆ ರೀ. ನೀವು ಊಟ ಮಾಡಾಯ್ತಾ? ನಾನು ಊಟ ಮಾಡಾಯ್ತಮ್ಮ. ಏನಂದ್ರೆ ಹಾ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು ರೀ. ಹಾ ಹೇಳು. ಅದು ನಮ್ಮ ಮಾಡಿ ಮೇಲೆ ಒಂದು ರೂಮ್ ಖಾಲಿ ಇತ್ತಲ್ವಾ, ಹಾ ಅದನ್ನ ರೆಂಟಿಗೆ ಬಿಟ್ಬಿಟ್ಟೆ ರೀ. ಏನು ರೆಂಟಿಗೆ ಬಿಟ್ಬಿಟ್ಟ? ಹೇಳೇ ಇಲ್ಲ. ಯಾರಿಗಮ್ಮ ಬಿಟ್ಟಿದ್ಯಾ? ಅದು ಒಂದು ಬ್ಯಾಚುಲರ್ ಹುಡುಗಂಗೆ 8,000ಕ್ಕೆ ಬಿಟ್ಟಿದ್ದೀನ್ರಿ. ಏನು ಬ್ಯಾಚುಲರಾ? ಹೌದು ರೀ. ಯಾಕಮ್ಮ ಬ್ಯಾಚುಲರ್ಗೆ ಯಾಕಮ್ಮ ಬಿಟ್ಟೆ? ಏನಾದರೂ ಎಣ್ಣೆ ಗಿಣ್ಣೆ ಹಾಕಿ ಜಗಳ ಮಾಡ್ಕೊಂಡ್ರೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತಮ್ಮ. ನಿಮ್ಮ ಅಯ್ಯೋ, ಮೇಲೆ ಒಂಟಿಯಾಗಿದೆಯಲ್ವಾ? ಪ್ರಾಬ್ಲಮ್ ಬಂದರೆ ನಿನ್ನ ಕೈಲಿ ತಡೆಯೋಕ್ಕಾಗುತ್ತಾ? ಅಯ್ಯೋ ಹಾಗಿಲ್ಲ ರೀ, ಅವನನ್ನು ನೋಡಿದ್ರೆ ಒಳ್ಳೆ ಹುಡುಗನ ತರನೇ ಕಾಣ್ತಾ ಇದೆ. ಓ ಹಂಗಾ, ಸರಿ. ನಿನಗೆ ಪ್ರಾಬ್ಲಮ್ ಇಲ್ಲ ಅಂದರೆ ನನಗೇನು ತೊಂದರೆ ಇಲ್ಲ. ನೀನು ಏನು ಹೇಳಿದ್ರು ಬ್ಯಾಚುಲರ್ ಅಂದ್ರೇ ಸ್ವಲ್ಪ ತೊಂದರೆನೇ. ಯಾವುದಕ್ಕೂ ನೀನು ಸ್ವಲ್ಪ ಜಾಗ್ರತೆಯಿಂದ ಇರೋ, ಸರಿನಾ? ಯಾಕ್ರಿ? ಏನೋ ಹೇಳಬೇಕು ಅಂದ್ಕೊಂಡೆ ಅಷ್ಟೇ. ಹೌದು, ಒಂದು ಹುಡುಗನ ಕೈಲಿ ಹೆಂಗಮ್ಮ 8,000 ರೂಪಾಯಿ ಕೊಡೋಕ್ಕಾಗುತ್ತೆ? ಅಯ್ಯೋ, ಆ ಹುಡುಗ ಕೂಡ ಇಷ್ಟು ರೆಂಟ್ ಕಷ್ಟ ಅಂತಾನೆ ಹೇಳ್ದ. ಆಮೇಲೆ ನಾನೇ ಅವನ ಹತ್ರ ಹೇಳಿದೆ, ನಿನಗೆ ರೆಂಟ್ ಕೊಡಕ್ ಕಷ್ಟ ಆದ್ರೆ ನಿನಗೆ ಗೊತ್ತಿದ್ದ ಫ್ರೆಂಡ್ ಯಾರನ್ನಾರು ಶೇರಿಂಗ್ ಇಟ್ಕೋ ಅಂದೆ. ಅದಕ್ಕೆ ಆ ಹುಡುಗನು ಸರಿ ಅಂತ ಹೇಳ್ದಾರಿ. ಹಂಗಾ, ಸರಿ ಸರಿ ಸರಿಮಾ, ನೀನ್ ನೋಡ್ಕೋ. ತುಂಬಾ ಲೇಟ್ ಆಗೋಯ್ತು, ನೀನ್ ಮಲ್ಗು, ಮಿಕ್ಕಿದ್ನ ನಾಳೆ ಮಾತಾಡ್ಕೊಳ್ಳೋಣ. ಆಯ್ತು ರೀ, ಜಾಗ್ರತೆಯಾಗಿರಿ. ಹಾ ನಾನು ನೋಡ್ಕೋತೀನಿ. ಏನ್ ಬೇಕಿತ್ತು ರೀ? ಡಿಸ್ಟರ್ಬ್ ಮಾಡಿದ್ನೆ ಮೇಡಮ್. ಪರವಾಗಿಲ್ಲ, ಏನ್ ವಿಷಯ ಹೇಳಿ. ಮೇಡಮ್, ಹೊರಗಡೆ ಬಿಸಿಲು ಜಾಸ್ತಿ ಇದೆ, ಬಹಳ ಟಯರ್ಡ್ ಆಗ್ತಿದೆ. ಮನೇಲಿ ನಾರ್ಮಲ್ ವಾಟರ್ ಬಿಸಿನೀರ್ ತರ ಇದೆ. ನಿಮ್ ಹತ್ರ ಫ್ರಿಜ್ ಇದೆ ಅಲ್ವಾ? ಸ್ವಲ್ಪ ಕೂಲಿಂಗ್ ವಾಟರ್ ಕೊಡ್ತೀರಾ? ಕೂಲಿಂಗ್ ವಾಟರ್ ತಾನೇ, ಇರಿ ನಾನು ಹೋಗಿ ತಗೊಂಬರ್ತೀನಿ. ಸರಿ. ತಗೊಳ್ಳಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ಇದ್ರಲ್ಲೇನಿದೆ ಹೇಳಿ, ನಿಮಗೆ ಯಾವಾಗ ಕೂಲಿಂಗ್ ವಾಟರ್ ಬೇಕಾದ್ರೂ ನನ್ನ ಹತ್ರ ಬಂದು ಕೇಳಿ, ಸರಿನಾ? ನಾನೇನ್ ತಪ್ಪಾಗಿ ತಿಳ್ಕೊಳ್ಳಲ್ಲ. ಸರಿ ಮೇಡಮ್, ಸರಿ ನಾನು ಬರ್ತೀನಿ. ಹೋಗಿ ಬನ್ನಿ. ಅಲ್ಲ, ನಿಮ್ ಊಟ ಆಯ್ತಾ? ಇನ್ನೂ ಇಲ್ಲ ಮೇಡಮ್, ಇವಾಗ ಹೋಗ್ಬೇಕು. ಹೌದಾ, 1 ನಿಮಿಷ ಇರಿ, ಬರ್ತೀನಿ. ತಗೊಳ್ಳಿ. ಏನ್ ಮೇಡಮ್ ಇದು? ಇವತ್ತು ಸಂಡೇ ಅಲ್ವಾ, ಅದೇ ಬಿರಿಯಾನಿ ಮಾಡೋಣ ಅಂತ ಮಾಡಿದೆ. ಟೇಸ್ಟ್ ಮಾಡಿ ನೋಡಿ. ಪರವಾಗಿಲ್ಲ ಮೇಡಮ್, ನಾನು ಹೊರಗಡೆ ಊಟ ಮಾಡ್ತೀನಿ. ಅರೆ, ನಾನು ಎಷ್ಟು ಆಸೆಯಿಂದ ಕೊಡ್ತಾ ಇದ್ದೀನಿ, ಇದನ್ನ ಬೇಡ ಅಂತಿದ್ದೀರಾ? ಇಲ್ಲಿ ತಗೊಳ್ಳಿ. ಬಹಳ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ಸ್ ಎಲ್ಲ ಬೇಡ, ಮೊದಲು ಊಟ ಮಾಡಿ. ತಿಂದು ಬಿರಿಯಾನಿ ಹೇಗಿದೆ ಅಂತ ಮರೀದೇ ನನಗೆ ಬಂದು ಹೇಳಬೇಕು. ಸರಿ ಮೇಡಮ್, ಬಾಯ್. ಆ ಸರಿ, ಫುಲ್ ಆಗಿ ತಿಂದು ಖಾಲಿ ಮಾಡಬೇಕು, ಸರಿನಾ? ಹಾಂ ಓಕೆ ಮೇಡಮ್. ತುಂಬಾ ನಾಚಿಕೆ ಪಡ್ತಾ ಇದ್ದಾನೆ.